ನಾವು ಕನ್ನಡದಲ್ಲೇ ಸ್ಟ್ರಾಂಗ್, ನಾವು ಇಂಗ್ಲಿಷ್ ಅಲ್ಲಿ ವೀಕ್, ನಮ್ಗೆ ಇಂಗ್ಲಿಷ್ ಬೇಕಾಗೂ ಇಲ್ಲ. ಅದಕ್ಕೆ ಹಳ್ಳಿ ಹುಡುಗರು ತಲೆ ಕೆಡಿಸ್ಕೋಬಿಡಿ, ಏನ್ ತಲೆ ಕೆಡಿಸ್ಕೋಬಿಡಿ, ಇಂಗ್ಲಿಷ್ ಇರಬೇಕು. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಕ್ಕೆ ಹೇಳು, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಕ್ಕೆ ಇಂಗ್ಲಿಷ್ ಇರಬೇಕು. ಕಂಪನಿ ಕಟ್ಟ ಕನ್ನಡ ಬರಬೇಕು. ನಾನು ಒಂದು ಕಂಪನಿ ಕಟ್ಟಿದ್ದೀನಿ ಬಿಕಾಸ್ ಕನ್ನಡ ಬರುತ್ತೆ ನನಗೆ. ಅದಕ್ಕೆ ತಲೆ ಕೆಡಿಸ್ಕೋಬೇಡ, ಕಂಪನಿಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಇಂಗ್ಲಿಷ್ ಕಲ್ತ್ಕೋ, ಓನರ್ ಆಗ್ಬೇಕು ಅಂದ್ರೆ ಬೇಡ ಅಲ್ವಾ. ಅಪ್ಪ ಅಮ್ಮಗಿಂತ ದೊಡ್ಡ ದೇವ್ರಿಲ್ಲ, ಚೆನ್ನಾಗಿ ಓದಬೇಕು. ಕೈವಾರ ತಾತನೇ ಇರೋ ಒಂದು ಮಾತು ಹೇಳ್ತಾರೆ ಶ್ರೀ ಕ್ಷೇತ್ರ ಕೈವಾರ ತಾತ ಇರೋರು, ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ ಅಂತ. ಅದಕ್ಕೆ ಒಂದ್ 70-80 ವರ್ಷ, ಒಂದ್ 90 ವರ್ಷ, ನನಗೆ ಗೊತ್ತಿರೋ ಪ್ರಕಾರ 70-80 ಮೇಲೆ ಕಷ್ಟ. ಮಾತು ಕೇಳಿದಾರೋ ಮಕ್ಕಳು, ಅರ್ಥ ಮಾಡ್ಕೊಳ್ದಾರೋ ಮೊಮ್ಮಕ್ಕಳು, ಹಾಲಲ್ಲಿ ಕುತ್ಕೊಂಡು ಯಾವ್ದಾದ್ರು ಒಂದ್ ಅರ್ಧ ಗಂಟೆ ಡೆವೋಷನಲ್ ಚಾನಲ್ ನೋಡೋಣ ಅಂದ್ರು ನಿಮ್ ಮಕ್ಕಳು ಮೊಮ್ಮಕ್ಕಳು ರೈಮ್ಸ್ ನೋಡ್ತಾ ನೋಡ್ತಾ ರಿಮೋಟ್ ಕೂಡ ಕೊಡಲ್ಲ. ಅದೇ ಮನೆ ನೀನ್ ಕಟ್ಟಿ ಬೆಳೆಸಿ ಸ್ಟ್ರಗಲ್ ಮಾಡಿರ್ತೀಯ. ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ, ನಂದೊಂದು ಡೈಲಾಗ್ ತುಂಬಾ ಪಾಪ್ಯುಲರ್ ಆಯ್ತು, ಸಾಂಗ್ ಕೂಡ ಆಯ್ತು. ಸಮುದ್ರದಲ್ಲಿ ಎರಡು ಮೀನ್ ಇರ್ತವೆ, ಮಗು ಮೀನು ಮಮ್ಮಿ ಫಿಶ್ ನ ಕೇಳುತ್ತೆ, ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ಫಿಶ್ ಗಳು ನೀರಲ್ಲಿ ಇದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ ಗಳಿದಾವೆ ಕಣ ಅಂತ. ಅದಕ್ಕೆ ಭೂಮಿಯಲ್ಲಿ ಸೆಲ್ಫಿಶ್ ಗಳಿದಾವೆ, ತಲೆ ಕೆಡಿಸ್ಕೋಬೇಡಿ. ಒಂದ್ 75, 80, 90 ವರ್ಷ ನಿಮ್ಮಪ್ಪ ನಿಮ್ಮನ್ನ ಸಾಕಿ ಬೆಳೆಸ್ತಾರೆ, ಆದ್ರೆ ಏನಾಗುತ್ತೆ ನಾಳೆ ಬೆಳಗ್ಗೆ ಅವರೆಲ್ಲಾದ್ರೂ ಹಾಸ್ಪಿಟಲ್ ಅಲ್ಲಿ ಸತ್ತೋಗ್ಬಿಟ್ರೆ ಮಕ್ಕಳೇನಂತಾರೆ, ಮಗಳು ಮಕ್ಕಳು ಏನಂತಾರೆ, ಬಾಡಿ ಎಷ್ಟೊತ್ತಕ್ಕೆ ತರ್ತಾರೆ ಅಂತಾರೆ. ಅರ್ರೆ 85-90 ಇಯರ್ಸ್ ಡ್ಯಾಡಿ ಎಷ್ಟು ಬೇಗ ಬಾಡಿ ಹಾಕ್ಬಿಟ್ರಲ್ಲ. ನಾಳೆ ನಿನಗೂ ಇದೇ ಆಗುತ್ತೆ ಮಗನೇ, ಇದೆ. ಅದಕ್ಕೆ ಜಾಸ್ತಿ ಅಟ್ಯಾಚ್ ಎಲ್ಲ ಆಗ್ಬೇಡ, ಆರಾಮಾಗಿರು. ತುಂಬಾ ಜನ ಕೆಲವ್ರು ಕೇಳ್ತಾರೆ, ಸರ್ ನಾನು 10th ಫೇಲ್ ಆದೆ, PUC ಫೇಲ್ ಆದೆ, ನಾನು ಸತ್ತೋಗ್ತೀನಿ ಅಂತ. ಸತ್ತೋಗೋ ಮಗನೇ ಹುಟ್ಟಿದ್ರೆ ಮತ್ತೆ LKG ಇಂದ ಆಗ್ತಾರೆ, ಬೇಕಾ? ಕಾವಲ್ಲಮ್ಮ ತಿರುಗಿ LKG ನಿಂಗೆ ಕಳಿಸ್ತಾರೆ, ಇವಡೇ ಪದವೇ ಚದುವೆ ಕೈ ಕಾಣ್ಲಾಡ. ತಿರುಗಿ LKG ನಿಂಕ ಏನಿ CBSE ಸಿಲೆಬಸ್ ಬೇರೆ, ಚದುವೆ ಕೇಳಿದ್ರಿ. ಅಂದಕ್ಕೆ ಇವರು 10th PUC ನೋ ಚದುವಿಂಡಾರು, ಆರಾಮ್ಗೆ ಹಿಂಗ ಮೂರ್ ನಾಲ್ಕು ಗಂಟೆ ಚದುಕೊಂಡು ಪನಿ ಕೆಲ್ಕೊಂಡ. ಇವಡನ್ನ ಸಚ್ಚಿಪೋಲ್ ಅಂತ ಅನ್ಕೋ, ಅಪ್ಪ ಒಬ್ರ ಅಪ್ಪ ತಿರುಗಿ LKG ನಿಂಕೆ ಹಾಸ್ತಾರೆ. ಅದಕ್ಕೆ ಸಾಯ್ಬಾರ್ದು, ಬೈ ಮಿಸ್ಟೇಕ್ ಸತ್ತೋಗ್ಬಿಟ್ರೆ ಏನಾಗುತ್ತೆ? ಓ ಅಂತ ಅಳ್ತಾರೆ ತಮ್ಮ, ಸಂಜೆ 4 ಗಂಟೆಗೆ ಬಿಸಿ ಚಿತ್ರನ ಕಾಫಿ ರೆಡಿನಾ? ಅಯ್ಯೋ ದುಃಖ ದುಃಖ ದುಃಖ, ಪಾತ್ರೆ ಖಾಲಿ ಮಗನೇ, ಚಿತ್ರನ ಶಾರ್ಟೇಜ್ ಬರುತ್ತೆ ನೋಡ್ಕೊ. ಎಲ್ಲ ದುಃಖದಲ್ಲೇ ಇರ್ತಾರೆ, ಹಾಲು ಶಾರ್ಟೇಜ್ ಬರುತ್ತೆ, 50 KG 100 KG ಅಕ್ಕಿ ಆಗೋಗುತ್ತೆ, ಬಟ್ ಎಲ್ಲರೂ ದುಃಖದಲ್ಲೇ ಇರ್ತಾರೆ. ಬಾದ್ಲಾರೆ ನಮ್ ಸ್ನಾನ ತಿನ್ನೋದ್ ಮೊದಲು ಮಾರನೇ ದಿನ 90% ನೆಂಟ್ರಿರಲ್ಲ ಮಗನ ನಿನ್ ಮನೆಯಲ್ಲಿ. ನನ್ ಬಾಸ್ ಲೀವ್ ಕೊಡ್ಲಿಲ್ಲ, ನನಗ್ ಲೀವ್ ಇಲ್ಲ, ನನಗ್ ಕೊಡ್ಲಿಲ್ಲ. ಒಬ್ಬೊಬ್ರು ಒಂದೊಂದು ರೀಸನ್ ಹೇಳಿ, ಎಲ್ಲ ಹೊರಟೋಗ್ತಾರೆ. ಇನ್ನೊಂದ್ 4-5 ಜನ ನೆಂಟಿರ್ತಾರೆ. ಸ್ವಲ್ಪ ನೀವೇನಾದ್ರೂ ರಿಚ್ಚು ದುಡ್ಡು ಆಗರ್ಭ ಶ್ರೀಮಂತರಾದ್ರೆ ತಿಥಿ ದಿನ ಸ್ವಲ್ಪ ಕಾರ್ ಡೀಸೆಲ್ ಬಂಡವಾಳ ಹಾಕೊಂಡು ಬರ್ತಾರೆ. ನೀವೇನಾದ್ರೂ ಬಡವರಾದ್ರೆ 80% ನೆಂಟ್ರು ಬರಲ್ಲ. ಮೂರನೇ ದಿನ ತಿಥಿ ದಿನ ನಿನಗೆ ಇಷ್ಟ ಅಂತ 2 KG ಸ್ವೀಟು ಸಮಾಧಿ ಹತ್ರ ಎತ್ಕೊಂಡೋಗಿ, ಅಯ್ಯೋ 2 KG ಸ್ವೀಟು ಕಾಗೆಗಳು ವೇಸ್ಟ್ ಮಾಡುತ್ತೆ ಅಂತ ಅರ್ಧ ಪೀಸ್ ಹಾಕಿ 1.75 KG ಡಬ್ಬಗಳಲ್ಲಿ ಹಾಕ್ತಿಂತಾರ. ನಿನಗಷ್ಟು ಒಂದ್ 2 KG ಸ್ವೀಟು ಬಿಟ್ಟು ಬರಲ್ಲ ದೊಡ್ಡ ಮನ್ಸು ಮಾಡಿ. ನೀನ್ ಆ ಫ್ಯಾಮಿಲಿಯಲ್ಲಿ ಒದ್ದಾಡಿರ್ತೀಯ ಜೀವನ ಪೂರ್ತಿ. ಓ ಅಂತ ಹೇಳ್ತಾರೆ, ಡೈಲಿ 20-30 ರೂಪಾಯಿ ಹೂವು ಹಾಕ್ತಾರೆ. ಈ ಡೈಲಿ 20-30 ರೂಪಾಯಿ ಯಾವನ್ ಬಂಡವಾಳ ಹಾಕೋನು ಅಂತ 11ನೇ ದಿನಕ್ಕೆ ಶೆಟ್ರಂಗಿಯಲ್ಲಿ ಪ್ಲಾಸ್ಟಿಕ್ ಆರ ತಂದು ಹಾಕ್ ಬಿಸಾಕ್ತಾರೆ. ಇದೇ ನಿಜ. ನಾನು ನಿಮಗೆ ಸ್ಪಿರಿಚುಯಾಲಿಟಿ ಆಫ್ ದ ಲೈಫ್ ಹೇಳ್ತಾ ಇದ್ದೀನಿ.